ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಸುರೇಶ್ ಕುಮಾರ್ ಹಾಲಿ ಶಾಸಕರು ಅವರ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಟ್ ಅವರಿಗೆ ಕೊಡಬಾರ್ದು ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಮಂಜುನಾಥ್ ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿಜೆಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ಪುಟ್ಟಣ್ಣ ಬಿಜೆಪಿ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿ ಅಲ್ಲಿಯೇ ಟಿಕೆಟ್ ಸಿಕ್ಕೇ ಸಿಗುತ್ತೆ ನಾವು ಒಂದು ಮೊದಲೇ ಮಾತಾಡಿಕೊಂಡು ಅವರು ಇದ್ದಂಥ ಎಮ್ ಎಲ್ ಸಿಯನ್ನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬಂದು ಈಗ ಕ್ಯಾಂಡಿಡ್ ಆಗ್ತಿದ್ದಾರೆ ರಾಜಾಜಿನಗರದಲ್ಲಿ ಜೆ ಡಿ ಎಸ್ ಇಂದ ಗಂಗಾಧರ್ ಮೂರ್ತಿ ಜೊತೆಗೆ ಎ ಪಿಯಿಂದ ಬಿ ಟಿ ನಾಗಣ್ಣ ಇಲ್ಲಿ ಅಭ್ಯರ್ಥಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿಯ ನೇರ ಹಣ ಹಣ ಇರ್ತಕ್ಕಂಥ ಕ್ಷೇತ್ರ ರಾಜಾಜಿನಗರ ಸುರೇಶ್ ಕುಮಾರ್ಗೆ ಸ್ವಲ್ಪ ಏನು ಹಿನ್ನಡೆ ಆಗಬಹುದಾದಂಥ ಕ್ಷೇತ್ರ ಲೆಕ್ಕಾಚಾರ ಇತ್ತು ಹಾಗಾಗಿ ಕಾಂಗ್ರೆಸ್ ಅವರು ತುಂಬ ಜನ ಪೈಪೋಟಿ ಮಾಡಿದ್ರು ಇಲ್ಲಿಗೆ ನನಗೆ ಟಿಕೆಟ್ ಬೇಕು ಎಲ್ಲ ಮಾಡಿದ್ರು ಈಗ್ಲೂ ಇಲ್ಲಿ ಪುಟ್ಟಣ್ಣ ಏನೇ ಪವರ್ಫುಲ್ ಅನ್ನೋದ್ಕಿಂತ ಅಲ್ಲಿ ರಘುವೀರ್ ಗೌಡ ಪದ್ಮಾವತಿ ಇವರೆಲ್ಲ ಕೈ ಜೋಡಿಸಿ ಚುನಾವಣೆನ ಎಲ್ಲ ಒಟ್ಟಾಗಿ ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ ಲಾಭ ಇದೆ ಈ ಭವ್ಯ ಸೋಷಿಯಲ್ ಮೀಡಿಯಾ ಸ್ಟಾರು ಭವ್ಯ ನೋಡ್ಕೊಂಡು ಯಾರು ಓಟ್ ಹಾಕಲ್ಲ ಭವ್ಯ ಮೊನ್ನೆ ಟಿಕೆಟ್ ಮಿಸ್ ಆಗ್ಬಿಡುತ್ತೆ ಅಂತ ಬೈಟ್ ಕೊಟ್ಕೊಂಡು ಜೋರಾಗಿ ಇದ್ ಮಾಡಿದ್ರು ಭವ್ಯ ಕಾರ್ಪೊರೇಟ್ರು ಬಿ ಬಿ ಎಂಪಿನೂ ಭವ್ಯ ನರಸಿಂಹಮೂರ್ತಿ ಬಿ ಬಿ ಎಂ ಪು ಗೆಲ್ಲಕ್ಕಾಗಲ್ಲ ಪುಟ್ಟಣ್ಣ ಪದ್ಮಾವತಿ ರಘುವೀರ್ ಗೌಡ ಇವರೆಲ್ಲ ಸೇರ್ಕಂಡ್ ಕಾಂಗ್ರೆಸ್ನ ಗೆಲುವಿನ ದಡವನ್ನ ಸೇರಿಸಬಹುದು ನಮ್ಮ ಸುರೇಶ್ ಕುಮಾರ್ ಟಿಕೆಟ್ ಇಲ್ಲ ಅನ್ನೋದಿದೆ ಬೇರೆ ಇನ್ಯಾರಿ ಆಲ್ಟರ್ನೆಟಿವ್ ಅದು ಬ್ರಾಹ್ಮಣರು ಟಿಕೆಟ್ ಮಿಸ್ ಮಾಡಿಕೊಡ್ತಾರ ಇವೆಲ್ಲ ಲೆಕ್ಕಾಚಾರ ಇದೆ ಒಂದಷ್ಟು ಜನ ಬಿಜೆಪಿ ಎಕ್ಸ್ ಕಾರ್ಪೊರೇಟ್ ಹೇಗೆ ಸುರೇಶ್ ಕುಮಾರ್ ಪುಟ್ಟಣ್ಣ ಇವೆಲ್ಲವನ್ನೂ ಕೂಡ ಕ್ಯಾಚ್ ಮಾಡ್ಕೊಂಡೆ ಈಗ ಇಲ್ಲಿ ಅಲ್ಲಿಂದ ಶಿಫ್ಟ್ ಆಗಿರೋದು ಇನ್ನೂ ಮೂರ್ನಾಲ್ಕು ವರ್ಷ ಎಮ್ಎಲ್ ಸಿಬಿಟ್ಟ ಅಲ್ವಾ ಗ್ರೌಂಡ್ ನ ನೀಟಾಗಿ ಅದವಾಗಿದೆಯಾ ಏನು ಚೆಕ್ ಮಾಡ್ಕಂಡೀಗ ನೀಟಾಗಿ ಬೋರ್ವೆಲ್ ಹಾಕ್ಬೇಕಾದ್ರೆ ಚೆಕ್ ಮಾಡಲ್ವ ಚೆಕ್ ಮಾಡ್ಕೊಂಡೆ ಪ್ರಕರಣ ಬಂದಿರೋದೀಗ ರಾಜಾಜಿನಗರದಲ್ಲಿ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿಗೆ ನಡೆ ಆಗಿದೆ ನೆಕ್ಸ್ಟ್